बेळगाव जिल्हा राज्य व राष्ट्रीय बातम्या पाहण्यासाठी आमच्या KNN सिटी न्यूज मराठी चॅनलला सबस्क्राइब करा व नोटिफिकेशन साठी या बेल आयकॉनवर क्लिक करा। जोयडा पत्रकार संघातर्फे जोयडा येथे पत्रकार दिन साजरा करण्यात आला आहे। जोयडा पत्रकार संघातर्फे जोयडा येथील फॉरेस्ट खात्याच्या आवारात वृक्षारोपण करून पत्रकार दिन साजरा करण्यात आला। यावेळी बोलताना जोयडा तहसीलदार संजय कांबळे म्हणाले की वृक्ष लावून पत्रकार दिन साजरा करणे ही चांगली गोष्ट असून झाडे लावल्याने पर्यावरण स्वच्छ राहते, त्याचप्रमाणे त्यांचे संरक्षणही करणे गरजेचे आहे असे ते म्हणाले। ಆ್ಯಕ್ಚುಲಿ ನೇಚರ್ ಕನ್ಸರ್ವೇಷನ್ ಡೇ ಇವತ್ತು, ಅದೇ ಶುಭ ಸಂದರ್ಭದಲ್ಲಿ ನೀವು ಇವತ್ತು ಗಿಡ ನೆಡೋದು ಕಾರ್ಯಕ್ರಮ ಇಟ್ಕೊಂಡಿದ್ರಿ, ತುಂಬ ಖುಷಿ ಆಗ್ತಾ ಇದೆ। ಈ ಕಾರ್ಯಕ್ರಮದ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶ ಹೋಗಬೇಕು, ಯಾಕಂದರೆ ನಾನು ಇವತ್ತು ಕೂಡ ಅದು ಅದ್ರ ಓದ್ತಾ ಇರಬೇಕಾದ್ರೆ ನೋಡಿದೆ ಅದ್ರ ಮಹತ್ವ ಎಷ್ಟಿದೆ ಅಂತೇಳಿ। ವರ್ಲ್ಡ್ ನೇಚರ್ ಏನೋ ಕನ್ಸರ್ವೇಷನ್ ಡೇ ಇವತ್ತು, ಆದರೆ ನಾವು ಯಾವ ರೀತಿ ಬೇರೆಯವರಿಗೆ ವಿದ್ಯಾರ್ಥಿಗಳಿಗಾಗಲಿ ಎಲ್ರಿಗೂ ಯಾವ ರೀತಿ ಇನ್ವಾಲ್ವ್ ಮಾಡ್ಕೊಳ್ಬೇಕಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ। ನನ್ನ ಮಗನಿಗೆ ನಾನು MSc ಎನ್ವೈರನ್ಮೆಂಟ್ ಸೈನ್ಸ್ ಕಳಿಸ್ಬೇಕಾದ್ರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಕಾಲೇಜ್ ಇಲ್ಲ, ಪಕ್ಕದ ಜಿಲ್ಲೆಗಳ ಧಾರವಾಡ ಜಿಲ್ಲೆಯಲ್ಲೂ ಇಲ್ಲ, ಬೆಳಗಾಂ ಜಿಲ್ಲೆಯಲ್ಲೂ ಇಲ್ಲ, ನಾನು ಮಹಾರಾಷ್ಟ್ರದಲ್ಲಿ ಕಳಿಸ್ಬೇಕಾಯ್ತು ಪುನಃ ಇದಕ್ಕೆ। ಅದಕ್ಕೆ ಇಂಥ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಒಂದು ಸಂದೇಶ ಹೋಗಬೇಕು। ಇವತ್ತು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ, ಒಂದು ನಮ್ಮದು ಎಜುಕೇಷನ್ ಸಿಸ್ಟಮಲ್ಲಿ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಗೋ ಟು ಎನ್ವೈರನ್ಮೆಂಟ್ ಕನ್ಸರ್ವೇಷನ್ ಅಂತ ಆ ಸಂದೇಶವನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವೆಲ್ಲ ಪತ್ರಕರ್ತರಿದ್ದೀರಿ, ಈ ರೀತಿಯ ಸಂದೇಶವನ್ನು ನೀವು ಇಡೀ ಸಮಾಜಕ್ಕೆ ನೀವು ಕಳಿಸಬಹುದು ಇವತ್ತು ಕಾರ್ಯಕ್ರಮ ಮುಖಾಂತರ, ಮತ್ತೆ ಆ ಸಂದೇಶ ಹೋಗಲಿ ನಿಮ್ಮ ಕಾರ್ಯಕ್ರಮ ಮುಖಾಂತರ ಇದಕ್ಕೆ ಒಳ್ಳೇದು। ಯಾಕಂದ್ರೆ ಈ ಮರದ ಮಹತ್ವ ನಾನು ಎಲ್ಲಿ ಓದ್ತಾ ಇದ್ದೆ, ಒಂದು ಬೋರ್ಡ್ ನಾವು ಬಿಸ್ನೆಸ್ ಮಾಡಬೇಕಾದ್ರೆ ಯೋಚನೆ ಮಾಡ್ತೇವೆ, 1 ಲಕ್ಷ ಇನ್ವೆಸ್ಟ್ ಮಾಡಿದರೆ 5 ವರ್ಷದಲ್ಲಿ ಎಷ್ಟು ಬರಬಹುದು, 10 ವರ್ಷದಲ್ಲಿ ಎಷ್ಟು ಬರಬಹುದು ಅಂತೇಳಿ। ನಾವೊಂದು ಬರೀ ಒಂದು 20 ರೂಪಾಯಿದು ಗಿಡ ಹಚ್ಚಿದ್ದೇವೆ ಅಲ್ಲಿ, 20 ರೂಪಾಯಿ 50 ರೂಪಾಯಿ 150 ರೂಪಾಯಿ ಎಷ್ಟೋ ಇರಬಹುದು। ಅದಕ್ಕೆ ಅಲ್ಲಿ ಓದಿ ಬಂದೆ ನಾನು, ಒಂದ್ಸಲ ಓದಿ ಹೇಳ್ತೇನೆ ಯಾವ ರೀತಿ ಇದು ಕೊಡ್ಬೋದು ಅಂತ ಹೇಳಿದ್ರು ನಮಗೆ ರಿಟರ್ನ್ಸ್। ಒಂದು ನಾವು ಹಚ್ಚಿದ ಗಿಡ ಒಂದು 50 ವರ್ಷ ಬದುಕಿದ್ರೆ 5.3 ಲ್ಯಾಕ್ ಆಮ್ಲಜನಕವನ್ನು ಕೊಡ್ಬೋದಂತೆ, 5.3 ಲ್ಯಾಕ್ಸ್ದು ಮರುಬಳಕೆ 6.4 ಲಕ್ಷ ರೂಪಾಯಿದು ಮಣ್ಣಿನ ಪೋಷಕಾಂಶಗಳು ಕೊಡ್ಬೋದು, 10.5 ಲಕ್ಷ ಮೌಲ್ಯದ ವಾಯು ಮಾಲಿನ್ಯಗಳನ್ನು ಹೀರಿಕೊಳ್ಳಬಹುದು ಅಂತ, 5.3 ಲಕ್ಷ ಮೌಲ್ಯದ ವನ್ಯಜೀವಿಗಳಿಗೆ ಆಶ್ರಯ ಮತ್ತು ಆಹಾರವನ್ನು ಕೊಡ್ಬೋದು। ಇಷ್ಟೊಂದು ಸಣ್ಣ ಗಿಡ 50 ವರ್ಷ ಬದುಕಿದ್ರೆ ಇಷ್ಟೊಂದು ನಮಗೆ ರಿಟರ್ನ್ಸ್ ಕೊಡೋದಾದ್ರೆ ಇಡೀ ನಮ್ಮ ತಾಲೂಕಾ ಅಥವಾ ನಮ್ಮ ಜಿಲ್ಲೆ ಎಷ್ಟೊಂದು ಸಂಪತ್ತು ಬರೀದು ಒಂದು ಇದು ಕೊಡ್ತಾ ಇರ್ಬೋದು ಇಡೀ ದೇಶಕ್ಕೆ ಅಂತೇಳಿ। ಆ ಸಂಪತ್ತನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಎಲ್ಲರ ಮೇಲೂ ಇದೆ, ನಾವು ಆ ಕರ್ತವ್ಯಕ್ಕೆ ಇವತ್ತು ಒಂದು ಒಂದು ಪ್ರಾಮಿಸ್ ಮಾಡಿದಂಗೆ ನಾವು ಇವತ್ತು ಒಂದು ಗಿಡ ಹಚ್ಚಿದೆ ಅಂದ್ರೆ ಆ ಕೆಲಸದಲ್ಲಿ ನಾವು ಎಲ್ಲರೂ ತೊಡಗಿಕೊಳ್ಳೋ ಅಂತೇಳಿ ಇಲ್ಲಿ ನಂಗೆ ಕರೆದಿದ್ರಿ, ಎಲ್ಲರೂ ಅವಕಾಶ ಕೊಟ್ಟಿದ್ರಿ ಮಾತಾಡ್ಲಿಕ್ಕೆ, ಎಲ್ರಿಗೂ ವಂದಿಸುತ್ತಾ 2 ಮಾತು। ಸದರ್ ಕಾರ್ಯಕ್ರಮದ ಜೋಡಾ ಜಿಲ್ಲಾ ಪಂಚಾಯತ್ ಸದಸ್ಯ ರಮೇಶ್ ನಾಯ್ಕ, ಜೋಡಾ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹನ್ಬರ್, ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷ ವಿಜಯ್ ಪಂಡಿತ್, ಜೋಡಾ ಪತ್ರಕಾರ ಸಂಘಾಚೆ ಅಧ್ಯಕ್ಷ ನಿಖಿಲ ಅಸುಕರ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಆನಂದ್ ಬಾಲ್ಗುನಾರಿ, ಸಾರ್ವಜನಿಕ ಬಾಂಧಕಾಮ ಖಾತೆಯಾಚೆ ವಿಜಯ್ ಕುಮಾರ್, ಜೋಡಾ ಫಾರೆಸ್ಟ್ ಅಧಿಕಾರಿ ಸಿಜಿ ನಾಯ್ಕ, ರವಿ ರೇಡ್ಕರ್, ತಸೇಚ್ ಪತ್ರಕಾರ ವಾಸು ಸಾವಂತ್, ಸುಭಾಷ್ ಗಾವಡೆ, ಗಿರೀಶ್ ಪಾಟೀಲ್, ತಿಮ್ಮಪ್ಪ ದೇಸಾಯಿ, ಗಿರೀಶ್ ಭಾಗವತ್, ಜ್ಞಾನೇಶ್ವರ ದೇಸಾಯಿ, ಹರೀಶ್ ರೆಡ್ಡಿ ಸಹ ಅನ್ಯ ಉಪಸ್ಥಿತ ಹೊತೆ। ನಿಖಿಲ ಸುಕರ್, KNN ಸಿಟಿ ನ್ಯೂಸ್, ಜೋಯ್ಡಾ।